Hello students, welcome to Sai Study Circle. AFM ಅಲ್ಲಿ ಅಡ್ವಾನ್ಸ್ಡ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಲ್ಲಿ ನಮಗೆ ರಿಸ್ಕ್ ಫ್ರೀ ಅನಾಲಿಸಿಸ್ ಇನ್ ಕ್ಯಾಪಿಟಲ್ ಬಜೆಟಿಂಗ್ ಈ ಚಾಪ್ಟರ್ ಅಲ್ಲಿ ನಮಗೆ ಒಂದಷ್ಟು ಪ್ರಾಬ್ಲಮ್ಸ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಒಂದು 5 ಮಾರ್ಕ್ಸ್ಗೂ ಬರುತ್ತೆ, ಒಂದು 12 ಮಾರ್ಕ್ಸ್ಗೂ ಬರುತ್ತೆ. ಯಾವ್ಯಾವ ತರ ಕ್ವಶನ್ ಬರುತ್ತೆ ಫಸ್ಟ್ 12 ಮಾರ್ಕ್ಸ್ಗೆ ಕಾನ್ಸಂಟ್ರೇಟ್ ಮಾಡೋಣ. ನಮಗೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಂಡ್ ಕೋ ಎಫಿಷಿಯಂಟ್ ಆಫ್ ವೇರಿಯೇಷನ್ ಈ ಬೇಸಿಸ್ ಮೇಲೆ, ಇದು ಸ್ಟಾಟಿಸ್ಟಿಕ್ಸ್ ಬೇಸ್ಡ್, ಯಾವ ತರ ಕೊಟ್ಟಿದ್ದಾರೆ ಒಂದು ಕ್ವಶನ್ ಇದೆ ನನ್ನ ಹತ್ರ. ಈ ಕ್ವಶನ್ ಓದ್ತೀನಿ, ಓದ್ತಾ ಓದ್ತಾ ಅರ್ಥ ಮಾಡ್ಕೊಳ್ಳೋಣ. ಫ್ರಮ್ ದ ಫಾಲೋಯಿಂಗ್ ಕ್ಯಾಲ್ಕುಲೇಟ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಂಡ್ ಕೋ ಎಫಿಷಿಯಂಟ್ ಆಫ್ ವೇರಿಯೇಷನ್ ಅಂಡ್ ಸ್ಟೇಟ್ ವಿಚ್ ಪ್ರಾಜೆಕ್ಟ್ ಈಸ್ ಮೋರ್ ರಿಸ್ಕಿಯರ್, ಯಾವ ಪ್ರಾಜೆಕ್ಟ್ ರಿಸ್ಕ್ ಜಾಸ್ತಿ ಇದೆ ಅಂತ ಹೇಳಿದ್ದಾನೆ. ಇಲ್ಲಿ ಪ್ರಾಜೆಕ್ಟ್ ಬಾಲ ಅಂಡ್ ಪ್ರಾಜೆಕ್ಟ್ ಮಾಲಾ ಅಂತ ಕೊಟ್ಟಿದ್ದಾರೆ. ಕ್ಯಾಶ್ ಫ್ಲೋಸ್ ಪ್ರಾಬಬಿಲಿಟೀಸ್ ಬಾಲದು ಮತ್ತೆ ಮಾಲದು ಕೊಟ್ಟಿದ್ದಾರೆ. ನೋಡಿ, ಯಾವಾಗ್ಲೂ ಅಷ್ಟೇ, ನಾವು ಈ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಮಾಡಬೇಕಾದ್ರೆ ನಮಗೆ ಇಂಪಾರ್ಟೆಂಟ್ ಆಗಿ ಎರಡು ವಿಚಾರಗಳು ಬೇಕು. ಏನದು ಅಂದ್ರೆ, ಫಸ್ಟ್ ಮೀನ್ ಬೇಕು. ಮೀನ್ಗೆ ಫಾರ್ಮುಲಾ ನಮಗೆ ಡಿಸ್ಕ್ರೀಟ್ ಸಿರೀಸ್ ಅಲ್ಲಾದ್ರೆ ಸಮೇಷನ್ ಎಫೆಕ್ಟ್ಸ್ ಡಿವೈಡೆಡ್ ಬೈ ಎನ್ ಅಂತ ಹೇಳ್ತೀವಿ. ಅದೇ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆದ್ರೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಇಸ್ ಈಕ್ವಲ್ಸ್ ಟು ಸಮೇಷನ್ ಎಫೆಕ್ಟ್ ಸ್ಕ್ವೇರ್ ಡಿವೈಡೆಡ್ ಬೈ ಎನ್ ಹೋಲ್ ರೂಟ್ ಅಂತ ಹೇಳ್ತೀವಿ. ಇದು ಸ್ಟ್ಯಾಂಡರ್ಡ್ ಡಿವಿಯೇಷನ್ಗೆ ಫಾರ್ಮುಲಾ, ಇದು ಮೀನ್ಗೆ ಫಾರ್ಮುಲಾ. ಇನ್ನು ಕೋ ಎಫಿಷಿಯಂಟ್ ಆಫ್ ವೇರಿಯೇಷನ್ಗೆ ಫಾರ್ಮುಲಾ ನೋಡಿ, ನಮಗೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಬಂದಿದೆ, ಮೀನ್ ಬಂದಿದೆ. ಸೊ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಡಿವೈಡೆಡ್ ಬೈ ಮೀನ್ ಇಂಟು 100 ಮಾಡಿದ್ರೆ ನಮಗೆ ಕೋ ಎಫಿಷಿಯಂಟ್ ಆಫ್ ವೇರಿಯೇಷನ್ ಬರುತ್ತೆ. ಯಾವ ಪ್ರಾಜೆಕ್ಟ್ ರಿಸ್ಕಿ ಆಗಿದೆ, ಯಾವ ಪ್ರಾಜೆಕ್ಟ್ ರಿಸ್ಕಿ ಕಡಿಮೆ ಇದೆ ಅಂತ ಡಿಸೈಡ್ ಮಾಡೋಕ್ಕೆ ಫ್ಯಾಕ್ಟರ್ ಕೋ ಎಫಿಷಿಯಂಟ್ ಆಫ್ ವೇರಿಯೇಷನ್. ಯಾವ್ದ್ರಲ್ಲಿ ವೇರಿಯೇಷನ್ ಜಾಸ್ತಿ ಇರುತ್ತೆ ಅದನ್ನ ನಾವು ಮೋರ್ ರಿಸ್ಕಿಯರ್ ಅಂತ ಹೇಳ್ತೀವಿ. ಯಾವ್ದ್ರಲ್ಲಿ ವೇರಿಯೇಷನ್ ಕಡಿಮೆ ಇರುತ್ತೆ ಅದನ್ನ ಲೆಸ್ ರಿಸ್ಕಿಯರ್ ಅಂತ ಹೇಳ್ತೀವಿ. ಈಗ ನಾವು ಪ್ರಾಜೆಕ್ಟ್ ಮಾಲಾ ಅದು ತಗೋಣ. ಪ್ರಾಜೆಕ್ಟ್ ಮಾಲಾ ಬಾಲ, ಓಕೆ, ಬಾಲ ತಗೊಂಡ್ರೆ ನಮಗೆ ಕ್ಯಾಶ್ ಇನ್ಫ್ಲೋಸ್ ಕೊಟ್ಟಿದ್ದಾರೆ ಮತ್ತೆ ಪ್ರಾಬಬಿಲಿಟಿ ಕೊಟ್ಟಿದ್ದಾರೆ. ನೋಡಿ, ಕ್ಯಾಶ್ ಇನ್ಫ್ಲೋಸ್ನ ನಾವು ಎಕ್ಸ್ ಅಂತ ಅನ್ಕೋಣ, ಪ್ರಾಬಬಿಲಿಟಿನ ಎಫ್ ಅಂತ ಅನ್ಕೋಣ. ನೋಡಿ, ಸ್ಟಾಟಿಸ್ಟಿಕ್ಸ್ ಅಲ್ಲಿ ಮಾಡಿದೀವಿ, ನಮಗೆ ವೇರಿಯಬಲ್ ಮತ್ತೆ ಫ್ರೀಕ್ವೆನ್ಸಿ ಕೊಟ್ರೆ, ವೇರಿಯಬಲ್ ಮತ್ತೆ ಫ್ರೀಕ್ವೆನ್ಸಿ ಕೊಟ್ರೆ ಅದು ನಮಗೆ ಡಿಸ್ಕ್ರೀಟ್ ಸಿರೀಸ್ ಅಲ್ಲಿ ಇದೆ ಅಂತ ಅರ್ಥ. ಸೊ ಹಾಗಾದ್ರೆ ಕ್ವಶನ್ ಅಲ್ಲಿ ಏನೇನಿದೆ? ಇದು ಕ್ಯಾಶ್ ಇನ್ಫ್ಲೋ ಪ್ರಾಬಬಿಲಿಟಿ ಪ್ರಾಜೆಕ್ಟ್ ಮಾಲದು ತಗೋಣ, ಹಾಗೆ ಪ್ರಾಜೆಕ್ಟ್ ಮಾಲಾದು ತಗೋಣ. ಸೇಮ್ ಇದೇ ತರಾನೆ ಕ್ಯಾಶ್ ಇನ್ಫ್ಲೋಸ್ ಮತ್ತೆ ಪ್ರಾಬಬಿಲಿಟಿ, ಕ್ಯಾಶ್ ಇನ್ಫ್ಲೋಸ್ ನ ಎಕ್ಸ್ ಅನ್ನೋಣ, ಪ್ರಾಬಬಿಲಿಟಿನ ವೈ ಅಂತ ಕರೆಯೋಣ. ಈಗ ನಾವು ಕ್ವಶನ್ ಬರೆದು ಬಿಡೋಣ, ಸೊ ದಟ್ ಈಸಿಯಾಗಿ ನಮಗೆ ಅರ್ಥ ಆಗುತ್ತೆ. ಈಗ ಕ್ಯಾಶ್ ಇನ್ಫ್ಲೋಸ್ ಫಸ್ಟ್ ಇಯರ್ ಅಲ್ಲಿ 5600, 20,800 ಅಂಡ್ 36,600 ಈ ತರ 3 ವರ್ಷಕ್ಕೆ ಕೊಟ್ಟಿದ್ದಾರೆ. ಪ್ರಾಬಬಿಲಿಟಿ 0.25, 0.50, 0.25. ಇದರದು 40,000, 20,800, 82,000. ಪ್ರಾಬಬಿಲಿಟಿ ಸೇಮ್ 0.25, 0.50 ಅಂಡ್ 0.25 ಅಂತ ಕೊಟ್ಟಿದ್ದಾರೆ. ನೋಡಿ, ಇಲ್ಲಿ ಅಮೌಂಟ್ ಮಾತ್ರನೇ ಡಿಫರೆನ್ಸ್ ಇದೆ, ಪ್ರಾಬಬಿಲಿಟಿ ಸೇಮ್ ಇದೆ. ನೋಡಿ, ಈ ಎಫ್ ನ ಫ್ರೀಕ್ವೆನ್ಸಿ ಟೋಟಲ್ ಮಾಡಿದ್ರೆ ನಮಗೆ 1 ಅಂತ ಬರುತ್ತೆ, ಇದು ಎನ್ ಅಂತ ಹೇಳ್ತೀವಿ, ಇದು ಕೂಡ ನಮಗೆ 1 ಅಂತ ಬರ್ತಾ ಇದೆ. ಈಗ ಏನ್ ಮಾಡ್ಬೇಕಪ್ಪ ನಾವು ಅಂದ್ರೆ ಎಫ್ ಇಂಟು ಎಕ್ಸ್ ಮಾಡ್ಕೋಬೇಕು. ಎಫ್ ಇಂಟು ಎಕ್ಸ್ ಅಂದ್ರೆ ಎಫ್ ಇಲ್ಲಿದೆ, ಎಕ್ಸ್ ಇಲ್ಲಿದೆ. ನೋಡಿ, 5600 ಇಂಟು 0.25 ಮಾಡಿದ್ರೆ 1,400, 20,800 ಇಂಟು 0.5 ಅಂದ್ರೆ
10,400. 36,600 into 0.25 ಮಾಡಿದ್ರೆ 9,150. ಎಫೆಕ್ಸ್ ಬಂತು, ಎಫೆಕ್ಸ್ ಬಂದಿದ ತಕ್ಷಣ ಎಫೆಕ್ಸ್ ನ ಟೋಟಲ್ ಮಾಡೋಣ. ಟೋಟಲ್ ಮಾಡಿದ್ರೆ 20,950 ಬರ್ತಾ ಇದೆ. ನೋಡಿ, ಈ ಎಫೆಕ್ಸ್ ಬಂದಿದ ತಕ್ಷಣ ನಾವು ಮೀನ್ ಆಫ್ ಬಾಲ ಅದು ಕ್ಯಾಲ್ಕುಲೇಟ್ ಮಾಡೋಣ. ಮೀನ್ ಆಫ್ ಬಾಲ ಅದು 950 ಡಿವೈಡೆಡ್ ಬೈ ಎನ್ ಅಂದ್ರೆ 1 ಅಂತ ಅರ್ಥ. ಆಗ ನಮಗೆ ಮೀನು 20,950 ಬರ್ತಾ ಇದೆ. ಸಿ, ಮೀನ್ ಬಂದಿದ ತಕ್ಷಣ ನೆಕ್ಸ್ಟ್ ಏನ್ ಮಾಡ್ಬೇಕಪ್ಪ ಅಂದ್ರೆ ನಾವು ಸ್ಮಾಲ್ ಎಕ್ಸ್, ಎಕ್ಸ್ ಮೈನಸ್ ಅಥವಾ ಸ್ಮಾಲ್ ಎಕ್ಸ್ ಗೆ ಹೋಗ್ಬೇಕು. ಏನಿದು ಸ್ಮಾಲ್ ಎಕ್ಸ್ ಅಂತ ಹೇಳಿದ್ರೆ ಡಿವಿಯೇಷನ್ ಅಂತ ಅರ್ಥ. ಏನ್ ಡಿವಿಯೇಷನ್ ಮಾಡ್ತೀರಾ? ಎಕ್ಸ್ ಮೈನಸ್ ಎಕ್ಸ್ ಮೀನ್. ಎಕ್ಸ್ ಮೀನ್ ಬಂದು 20,950 ಇದೆ. ಎಕ್ಸ್ ಇವೆಲ್ಲ ಎಕ್ಸ್, ಇದು ಎಕ್ಸ್ ಮೀನ್. 5,600 ಮೈನಸ್ 20,950. ನೋಡಿ, 5,600 ಮೈನಸ್ 20,950 ಮಾಡಿದ್ರೆ ಮೈನಸ್ 15,350 ಬರುತ್ತೆ. 20,800 ಮೈನಸ್ 20,950 ಮಾಡಿದ್ರೆ 20,950 ಮೈನಸ್ 150. 36,600 ಮೈನಸ್ 20,950 ಯುಲ್ ಗೆಟ್ 15,650. ನಿಮಗೆ ಎಕ್ಸ್ ವ್ಯಾಲ್ಯೂ ಬಂತು. ಎಕ್ಸ್ ಬಂದ್ಮೇಲೆ ನಿಮಗೆ ಎಕ್ಸ್ ಸ್ಕ್ವೇರ್ ಮಾಡ್ಕೊಳ್ಳಿ, ಅಂದ್ರೆ ಇದನ್ನ ಸ್ಕ್ವೇರ್ ಮಾಡ್ಕೊಳ್ಬೇಕು. ಸ್ಕ್ವೇರ್ ಮಾಡ್ಕೊಂಡ್ರೆ ಸಿಕ್ಕಾಪಟ್ಟೆ ನಂಬರ್ಸ್ ಜಾಸ್ತಿ ಬರ್ತದೆ. ಏನು ಪರವಾಗಿಲ್ಲ, ಮಾಡ್ಕೊಂಡ್ಬಿಡೋಣ. ಈಗ 15,650 ಇಂಟು 15,650 ಅಂದ್ರೆ ನಂಬರ್ಸ್ ಸಿಕ್ಕಾಪಟ್ಟೆ ಜಾಸ್ತಿ ಬರುತ್ತೆ. 24,49,00,000 ಸಮ್ ನಂಬರ್ಸ್ ಯು ವಿಲ್ ಗೆಟ್ ಎ ಕ್ರೇಜಿ ನಂಬರ್ಸ್ ಬರುತ್ತೆ. ಓಕೆನಾ? ಇದು ಕ್ರೇಜಿ ನಂಬರ್ಸ್, ಎಷ್ಟು ಬಂದರೂ ಪರವಾಗಿಲ್ಲ, ಬರೆದು ಬಿಡಿ. ಓಕೆನಾ? ನೆಕ್ಸ್ಟ್ 150 into 150 ಈಸ್ 22,500. 15,350 into 15,350 ಕ್ರೇಜಿ ನಂಬರ್ಸ್. 23,562,500. ಓಕೆನಾ? ಈಗ ನಾವೇನ್ ಮಾಡೋಣ, ಎಕ್ಸ್ ಸ್ಕ್ವೇರ್ ನ ಟೋಟಲ್ ಮಾಡಕ್ ಹೋಗ್ಬೇಡಿ, ಎಫ್ ಇಂಟು ಎಕ್ಸ್ ಸ್ಕ್ವೇರ್ ಮಾಡ್ಕೊಳ್ಳಿ. ಈಗ ನಂಬರ್ಸ್ ಸ್ವಲ್ಪ ಕಡಿಮೆ ಬರುತ್ತೆ. ಈಗ 23,56,22,500 ಮಾಡಿದ್ರೆ ನಮಗೆ 23,56,22,500. ಇದು ಅಷ್ಟೇ, 24,49,22,500. ಏನು ಓದಕ್ ಆಗದೆ ಇರೋಂತ ನಂಬರ್ಸ್ ಅಂತೂ ಅಲ್ಲ. ಈಗ ಇದು ಇಂಟು 0.25 ಮಾಡಿದ್ರೆ, ಇಂಟು 0.25 ಮಾಡಿದ್ರೆ ನಮಗೆ 58,5,89,5,625. 5,89,5,625. 22,500 into 0.5 ಮಾಡಿದ್ರೆ ನಮಗೆ 11,250 ಬರುತ್ತೆ. 24,49,22,500 into 0.25 ಮಾಡಿದ್ರೆ 6,12,12,30,625. ಈಗ ಇದನ್ನ ಟೋಟಲ್ ಮಾಡೋಣ. ಇದನ್ನ ಟೋಟಲ್ ಮಾಡಿದ್ರೆ ವಿ ವಿಲ್ ಗೆಟ್ 12,01,47,500. ಇದನ್ನ ಸಮೇಷನ್ ಎಫೆಕ್ಟ್ ಸ್ಕ್ವೇರ್ ಅಂತ ಕರೆಯೋಣ. ಈಗ ನಮಗೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ ಬಾಲ ಬರುತ್ತೆ. ಸೊ ಸಮೇಷನ್ ಎಫೆಕ್ಟ್ ಸ್ಕ್ವೇರ್ ಈಸ್ 12,01,47,500 ಡಿವೈಡೆಡ್ ಬೈ 1 ಹೋಲ್ ರೂಟ್. ನೋಡಿ, ಡಿವೈಡೆಡ್ ಬೈ 1 ಅಂದ್ರೆ ಸೇಮ್ ನಂಬರ್ಸ್ ಬರುತ್ತೆ, ಅದಕ್ಕೆ ರೂಟ್ ಬಿಡಿಸಿದ್ರೆ 10,961 ಬರುತ್ತೆ. 10,961 ಇದು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಫಾರ್ ಬಾಲ. ಈಗ ನಾವು ಸ್ಟ್ಯಾಂಡರ್ಡ್ ಕೋಎಫಿಷಿಯಂಟ್ ಆಫ್ ವೇರಿಯೇಷನ್ ಬಾಲ ಮಾಡಿದ್ರೆ, ನೋಡಿ, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ 10,961 ಬಂದಿದೆ.
ಹಾಗೆ ಮೀನ್ ಬಂದು 20,950 ಬಂದಿದೆ, ಇಂಟು 100 ಮಾಡಿದ್ರೆ ಎಷ್ಟು ಬರುತ್ತೆ? ಡಿವೈಡೆಡ್ ಬೈ 20,950 ಇಂಟು 100 ಮಾಡಿದ್ರೆ 52.32 ಬರುತ್ತೆ. ಇದು ಬಾಲಾದಾಯ್ತು. ಬಾಲಾದಾದ್ಮೇಲೆ ನೆಕ್ಸ್ಟ್ ಮಾಲಾದು ಮಾಡಬೇಕು. ಮಾಲಾಗೆ ಎಫ್ ಎಕ್ಸ್ ಮಾಡ್ಕೋಣ ನೋಡಿ, 40,000 ಇಂಟು 0.25 ಅಂದ್ರೆ 10,000 ಬರುತ್ತೆ. 50,000 ಅಂದ್ರೆ 10,400. 25% ಅಂತ ಹೇಳಿದ್ರೆ 20,500 ಬರುತ್ತೆ. ಓಕೆ, ಈಗ ನಾವೇನ್ ಮಾಡಬೇಕು ಅಂದ್ರೆ ಎಫ್ ಎಕ್ಸ್ ಬಂತಲ್ವಾ, ಮೀನ್ ಕ್ಯಾಲ್ಕುಲೇಟ್ ಮಾಡೋಣ. ಮಾಲ ಅದು ನೋಡಿ, 20,000 ಸಾರಿ ಟೋಟಲ್ ಮಾಡಬೇಕಲ್ವಾ, ಟೋಟಲ್ ಮಾಡಿದ್ರೆ 40,900 ಬರ್ತಾ ಇದೆ. ಈಗ 40,900 ಡಿವೈಡೆಡ್ ಬೈ 1 ಅಂದ್ರೆ 40,900 ಬರುತ್ತೆ ಮೀನ್. ಈಗ ಮೀನ್ ಆಫ್ ಮಾಲ ಬಂತು. ಈಗ ನೆಕ್ಸ್ಟ್ ಏನ್ ಮಾಡಬೇಕು ಅಂದ್ರೆ ಡಿವಿಯೇಷನ್ ತೆಗಿಬೇಕು. ಎಕ್ಸ್ ಮೈನಸ್ ಎಕ್ಸ್ ಮೀನ್, ಎಕ್ಸ್ ಮೀನ್ ಅಂತ ಹೇಳಿದ್ರೆ 40,900. ಈಗ 40,000 ಅಲ್ಲಿ 40,900 ಹೋದ್ರೆ ಮೈನಸ್ 900. 20,800 ಅಲ್ಲಿ 40,900 ಹೋದ್ರೆ ಮೈನಸ್ 20,100. 82,000 ಮೈನಸ್ 40,900, 41,100. ಈಗ ಇದನ್ನ ಸ್ಕ್ವೇರ್ ಮಾಡ್ಕೋಣ. ಸ್ಕ್ವೇರ್ ಮಾಡಿಕೊಂಡ್ರೆ ಇದು 16,89,21,000 ಸಿಕ್ಕಾಪಡೆ ಜಾಸ್ತಿ ಬರ್ತಾ ಇದೆ. ಅಂದ್ರೆ 168,92,000. 168,92,000. ಇದು 20,100 ಇಂಟು ಮಾಡಿದ್ರೆ ಇದು 40,40,40,000. 900 ಇಂಟು ಮಾಡಿದ್ರೆ 88,10,000 ಬರ್ತಾ ಇದೆ. ಈಗ ಎಫ್ ಎಕ್ಸ್ ಸ್ಕ್ವೇರ್ ಮಾಡ್ಕೋಣ. ಎಫ್ ಎಕ್ಸ್ ಸ್ಕ್ವೇರ್ ಮಾಡ್ಕೊಂಡ್ರೆ 8,10,000 ಇಂಟು 0.25, 2,02,500. ಈಗ ಇದನ್ನ 40,40,10,30 ಇಂಟು 0.5 ಈಸ್ 20,20,05,000. ಇದು 168,92,10,000 ಇಂಟು 0.25 ಮಾಡಿದ್ರೆ 42,23,02,500. ಈಗ ಇಷ್ಟನ್ನು ಟೋಟಲ್ ಮಾಡ್ಕೋಣ. 2,02,500. ಸೊ 62,45,10,000. ಇದನ್ನ ಸಮೇಷನ್ ಎಫ್ ಎಕ್ಸ್ ಸ್ಕ್ವೇರ್ ಅಂತ ಮಾಡ್ಕೋಣ. ಈಗ ನಮಗೆ ಮಾಲಾದು ಏನು ಸ್ಟ್ಯಾಂಡರ್ಡ್ ಡಿವಿಯೇಷನ್, 62,45,10,000 ಡಿವೈಡೆಡ್ ಬೈ 1. ಇದಕ್ಕೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ರೂಟ್ ತೆಗೆದ್ರೆ ನಮಗೆ 24,490 ಬರುತ್ತೆ. ಇದು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಫಾರ್ ಮಾಲಾ. ಈಗ ಮಾಲಾದು ಕೋಎಫಿಷಿಯಂಟ್ ಆಫ್ ವೇರಿಯೇಷನ್ ಮಾಡೋಣ. ನೋಡಿ, 24,490 ಸ್ಟ್ಯಾಂಡರ್ಡ್ ಡಿವಿಯೇಷನ್ ಇದೆ. ಮೀನ್ ಬಂದು 40,900 ಇದೆ, ಇಂಟು 100 ಮಾಡಿದ್ರೆ ನಮಗೆ 61.10% ಬರ್ತಾ ಇದೆ. ಹಾಗಾದ್ರೆ ನಾವು ಕೋಎಫಿಷಿಯಂಟ್ ಆಫ್ ವೇರಿಯೇಷನ್ ಅನ್ನ ಮಾಲಾದು ಬಾಲಾದು ಕಂಪೇರ್ ಮಾಡಿದಾಗ ಮಾಲಾದು ಕಡಿಮೆ ಇದೆ, ಬಾಲಾದು ಜಾಸ್ತಿ ಇದೆ. ಅಂದ್ರೆ ಯಾವುದು ಕೋಎಫಿಷಿಯಂಟ್ ಆಫ್ ವೇರಿಯೇಷನ್ ಜಾಸ್ತಿ ಇರುತ್ತೆ ಆ ಪ್ರಾಜೆಕ್ಟ್ ರಿಸ್ಕ್ ಜಾಸ್ತಿ ಇರುತ್ತೆ. ಸೊ ಇಲ್ಲಿ ದೇರ್ ಫೋರ್ ಮಾಲಾ ಪ್ರಾಜೆಕ್ಟ್ ಈಸ್ ಮೋರ್ ರಿಸ್ಕಿ ಕಂಪೇರ್ ಟು ಬಾಲಾ. ಓಕೆನಾ, ಈ ಮಾಲಾ ಬಾಲಾ ಕನ್ಫ್ಯೂಷನ್
ಓಕೆನಾ, ಕಂಪೇರ್ ಟು ಮಾಲಾ ಬಾಲ. ಮಾಲಾ ಈಸ್ ಪ್ರಾಜೆಕ್ಟ್ ಈಸ್ ಮೋರ್ ರಿಸ್ಕಿಯರ್. ಕಾರಣ ಏನಂದ್ರೆ ಕೋಎಫಿಷಿಯಂಟ್ ಆಫ್ ವೇರಿಯೇಷನ್ ಈಸ್ ಹೈಯರ್ ಇನ್ ಮಾಲಾ. ಇಷ್ಟು ಬರೆದ್ರೆ ನೋಡಪ್ಪ ನಿಮ್ಗೆ 12 ಮಾರ್ಕ್ಸ್ ಬರುತ್ತೆ. ಈ ಕ್ಯಾಲ್ಕುಲೇಷನ್ಸ್ ಮಾಡಬೇಕಾದ್ರೆ ಒಂದ್ ಸ್ವಲ್ಪ ಕೇರ್ಫುಲ್ ಆಗಿ ಮಾಡಿ, ಯಾಕೆ ಅಂದ್ರೆ ದಿಸ್ ಈಸ್ ಅ ಸ್ಟಾಟಿಸ್ಟಿಕ್ಸ್ ಬೇಸ್ಡ್ ಪ್ರಾಬ್ಲಮ್. ಸೊ ಸ್ವಲ್ಪ ಕೇರ್ಫುಲ್ ಆಗಿದ್ರೆ ನಂಬರ್ಸ್ ಕ್ರೇಜಿ ನಂಬರ್ಸ್ ಬರುತ್ತೆ. ಕ್ರೇಜಿ ನಂಬರ್ಸ್ ಬರುತ್ತೆ ಅಂತ ನೀವು ಭಯ ಪಡೋದಕ್ಕೆ ಹೋಗ್ಬೇಡಿ. ಕರೆಕ್ಟ್ ಆಗಿ ಲೆಕ್ಕ ಹಾಕೊಂಡ್ರಿ, ಕ್ಲೀನ್ ಆಗಿ ನೋಡಿ ಇಲ್ಲಿ ಎಷ್ಟೊಂದು ಇದೆ. ನಾನು ಹೆಂಗ್ ಲೆಕ್ಕ ಹಾಕ್ದೆ ಬಿಡಿ, 10, 100, 1,000, 10,000, 1,00,000, 10,00,000, ಕೋಟಿ, 10 ಕೋಟಿ, ಹೌದಾ? ಈ ತರ 168 ಕೋಟಿ 92 ಲಕ್ಷದ 10,000, ಎಷ್ಟು ಕ್ಲೀನ್ ಆಗಿ ಹೇಳ್ಬೋದಲ್ವಾ? ಸೊ ಪ್ರಾಕ್ಟೀಸ್ ಮಾಡಿದ್ರೆ ಕ್ಲೀನ್ ಆಗಿ ಬರುತ್ತೆ. ಸೊ ಈ ವಿಡಿಯೋ ನಿಮಗೆ ಲೈಕ್ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಬಟನ್ ಒತ್ತೋದನ್ನ ಮರಿಬೇಡಿ, ಲೈಕ್ ಆಗಿದ್ರೆ ಮಾತ್ರ. ಹಾಗೆ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ಎಕ್ಸಾಮಿನೇಷನ್ ನಾಳೆನೆ ಅಂತ ಹೇಳ್ತಿದ್ರೆ ತುಂಬಾ ಹತ್ತಿರದಲ್ಲಿದೆ, ನನಗೆ ತುಂಬಾ ಬಿಜಿ ಇರೋದ್ರಿಂದ ವಿಡಿಯೋ ಮಾಡಕ್ ಆಗಿಲ್ಲ, ಕ್ಷಮಿಸ್ಬಿಡಿ. ಇವಾಗಾದ್ರೂ ಅಟ್ಲೀಸ್ಟ್ ನೋಡ್ಕೊಳ್ಳಿ, ಪಾಸ್ ಆಗೋದಕ್ಕಂತೂ ಯಾವುದೇ ಸ್ಟೂಡೆಂಟ್ಗೂ ಡೌಟ್ ಇಲ್ಲ. ಓಕೆನಾ, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್.